ಸ್ಯಾಂಡಲ್ವುಡ್ ಗೆ ಕಾರ್ತಿದ್ಯ ಲಾಕ್ ಭೀತಿ ಕೊರೋನಾ ಎರಡನೇ ಅಲೆಯ ನಡುವೆ ಲಾಕ್ ಭಯ ಲಾಕ್ ಆಗೋದು ಬೇಡವೇ ಬೇಡ ಎಂದ ನಟ ನೆನಪಿರಲಿ ಪ್ರೇಮ್ ಲಾಕ್ ಭೀತಿ ಕಾಡ್ತಾ ಇದೆ ಸ್ಯಾಂಡಲ್ವುಡ್ ಗೆ ಮತ್ತೆ ಕೊರೋನಾ ಹೆಚ್ಚಳ ಆಗಿರುವ ಹಿನ್ನೆಲೆಯಲ್ಲಿ ಎರಡನೇ ಅಲೆಯ ಭೀತಿಯ ನಡುವೆ ಲಾಕ್ ಭಯ ಸ್ಯಾಂಡಲ್ವುಡ್ ಅನ್ನ ಕಾಡ್ತಾ ಇದೆ ಲಾಕ್ ಆಗೋದು ಬೇಡವೇ ಬೇಡ ಅಂದ್ರು ನಟ ನೆನಪಿರಲಿ ಪ್ರೇಮ್ ಮತ್ತೆ ಲಾಕ್ಡೌನ್ ಆದ್ರೆ ಇಂಡಸ್ಟ್ರಿ ಮುಚ್ಚುತ್ತೆ ಆಗಿನ ಲಾಕ್ಡೌನ್ ಸುಧಾರಿಸ್ಕೊಳ್ಳೋಕೆ ಆಗ್ತಿಲ್ಲ ಹೀಗಾಗಿ ಮತ್ತೆ ಲಾಕ್ಡೌನ್ ಬೇಡವೇ ಬೇಡ ಅಂತಿದ್ದಾರೆ ನೆನಪಿರಲಿ ಪ್ರೇಮ್ ಸ್ಯಾಂಡಲ್ವುಡ್ ತತ್ತರಿಸಿ ಹೋಗಿತ್ತು ಆಗಿನ ಲಾಕ್ಡೌನ್ ಇಂದ ಸುಧಾರಿಸ್ಕೊಳ್ಳೋಕೆ ಆಗ್ತಿಲ್ಲ ಮತ್ತೆ ಲಾಕ್ಡೌನ್ ಬೇಡ ಅಂತಿದ್ದಾರೆ ನಟ ಪ್ರೇಮ್ ಕೊರೋನಾ ಆತಂಕ ಹೆಚ್ಚಾಗ್ತಾ ಇದ್ದಂತೆ ಲಾಕ್ಡೌನ್ ಭೀತಿ ಈಗ ಸ್ಯಾಂಡಲ್ವುಡ್ ಅನ್ನ ಕಾಡ್ತಾ ಇದೆ ಲಾಕ್ಡೌನ್ ಅದು ಇದು ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಆಗಬಾರದು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಯಾಕಂದ್ರೆ ಸಿನಿಮಾ ರಂಗನ ಉಳಿಸಬೇಕಾಗಿರೋದು ಇವತ್ತು ನೀವೆಲ್ಲ ನಿಮ್ಮ ಕೈಲಿದೆ ನಾವೆಲ್ಲರೂ ಒಂದು ಫ್ಯಾಮಿಲಿ ತರ ಈ ಸರಿ ಏನೋ ಲಾಕ್ಡೌನ್ ಆಯ್ತು ಅಂದ್ರೆ ಸಿನಿಮಾದವ್ರ ಜೊತೆ ಎಲ್ಲರೂ ಹೊರಟೋಗ್ತೀವಿ ಸೊ ಹಾಗಾಗಿ ಜವಾಬ್ದಾರಿ ಹೆಚ್ಚಾಗಿ ನಿಮ್ಮ ಹೆಗಲ ಮೇಲಿದೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಆಗಬಾರದು ಕಾರಣ ಏನು ಕೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಕೊರೋನಾಯಿಂದ ಯಾರು ಸಾಯುವಂಥ ಪರಿಸ್ಥಿತಿಗೆ ಬರ್ತಾ ಇಲ್ಲ ಆಲ್ರೆಡಿ ಸೀನಿಯರ್ ಸಿಟಿಸನ್ಸ್ ಯಾರಿದ್ದಾರೆ ಅವ್ರಿಗೆಲ್ರಿಗೂ ವ್ಯಾಕ್ಸಿನೇಷನ್ ಆಗ್ತಾ ಇದೆ ಸೊ ಹಾಗಾಗಿ ಇವತ್ತೇನು ಸೀರಿಯಸ್ನೆಸ್ ಇಲ್ಲದಿರೋದಂಥ ಕಾರಣ ನಾವು ಲಾಸ್ಟ್ ಇಯರ್ ಏನು ಲಾಕ್ಡೌನ್ ಆಯಿತು ಅದನ್ನೇ ಇನ್ನೂ ನಾವು ಸುಧಾರಿಸ್ಕೊಳ್ಳೋದಕ್ಕೆ ಇನ್ನೊಂದು 50 ವರ್ಷ ಬೇಕಾಗುತ್ತೆ ಮತ್ತೆ ಲಾಕ್ಡೌನ್ ಆಯಿತು ಅಂದರೆ ಸಂಪೂರ್ಣವಾಗಿ ಇಂಡಸ್ಟ್ರಿ ಏನಿದೆ ಎಲ್ಲ ಮುಚ್ಚೋಗುತ್ತೆ ಯಾವುದೇ ಕಾರಣಕ್ಕೂ ನಾವು ನಮ್ಮ ಒಗ್ಗಟ್ಟನ್ನು ಬಿಟ್ಕೊಡಬಾರ್ದು ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಆಗೋದಕ್ಕೆ ಬಿಡಬಾರ್ದು ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚಿನ ಒಂದು ಪರಿಶ್ರಮ ನಿಮಗಿದೆ ನಿಮಗೂ ಜವಾಬ್ದಾರಿ ಇದೆ ದಯವಿಟ್ಟು ಉಳಿಸ್ಕೊಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಲಾಕ್ಡೌನ್ ಅದು ಇದು ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಆಗಬಾರ್ದು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಯಾಕಂದರೆ ಸಿನಿಮಾ ರಂಗನ ಉಳಿಸ್ಬೇಕಾಗಿರೋದು ಇವತ್ತು ನೀವೆಲ್ಲ ನಿಮ್ಮ ಕೈಲಿದೆ ನಾವೆಲ್ಲರೂ ಒಂದು ಫ್ಯಾಮಿಲಿ ಥರ ಈ ಸರಿ ಏನೋ ಲಾಕ್ಡೌನ್ ಆಯಿತು ಅಂದರೆ ಸಿನಿಮಾದವ್ರ ಜೊತೆ ಎಲ್ಲರೂ ಹೊರಟೋಗ್ತೀವಿ ಸೊ ಹಾಗಾಗಿ ಜವಾಬ್ದಾರಿ ಹೆಚ್ಚಾಗಿ ನಿಮ್ಮ ಹೆಗಲ ಮೇಲಿದೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಆಗಬಾರ್ದು ಕಾರಣ ಏನು ಕೇಳ್ತಾ ಇದ್ದೀನಿ ಅಂದರೆ ಇವತ್ತು ಕೊರೋನಾಯಿಂದ ಯಾರು ಸಾಯುವಂಥ ಪರಿಸ್ಥಿತಿಗೆ ಬರ್ತಾ ಇಲ್ಲ ಆಲ್ರೆಡಿ ಸೀನಿಯರ್ ಸಿಟಿಸನ್ಸ್ ಯಾರಿದ್ದಾರೆ ಅವ್ರಿಗೆಲ್ರಿಗೂ ವ್ಯಾಕ್ಸಿನೇಷನ್ ಆಗ್ತಾ ಇದೆ ಸೊ ಹಾಗಾಗಿ ಇವತ್ತೇನು ಸೀರಿಯಸ್ನೆಸ್ ಇಲ್ಲದಿರೋದಂಥ ಕಾರಣ ನಾವು ಲಾಸ್ಟ್ ಇಯರ್ ಏನು ಲಾಕ್ಡೌನ್ ಆಯಿತು ಅದನ್ನೇ ಇನ್ನೂ ನಾವು ಸುಧಾರಿಸ್ಕೊಳ್ಳೋದಕ್ಕೆ ಇನ್ನೊಂದು 50 ವರ್ಷ ಬೇಕಾಗುತ್ತೆ ಮತ್ತೆ ಲಾಕ್ಡೌನ್ ಆಯಿತು ಅಂದರೆ ಸಂಪೂರ್ಣವಾಗಿ ಇಂಡಸ್ಟ್ರಿ ಏನಿದೆ ಎಲ್ಲ ಮುಚ್ಚೋಗುತ್ತೆ ಯಾವುದೇ ಕಾರಣಕ್ಕೂ ನಾವು ನಮ್ಮ ಒಗ್ಗಟ್ಟನ್ನು ಬಿಟ್ಕೊಡಬಾರ್ದು ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಆಗೋದಕ್ಕೆ ಬಿಡಬಾರ್ದು ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚಿನ ಒಂದು ಪರಿಶ್ರಮ ನಿಮಗಿದೆ ನಿಮಗೂ ಜವಾಬ್ದಾರಿ ಇದೆ ದಯವಿಟ್ಟು ಉಳಿಸ್ಕೊಡಿ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್